ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಹುರಿದ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಕಡಿಮೆ ಟೈಮಲ್ಲಿ ಆಗುವಂತಹ ಹುರಿದ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಾದಮೇಲೆ ಕಾಲು ಕಪ್ಪಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಅದಾದಮೇಲೆ ತುರಿದಿರುವಂತಹ ಕಾಲು ಕಪ್ಪು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಕಪ್ ಬೆಲ್ಲನ ನೋಡಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಟ್ನಿ ಕಪ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನೀವು ಕಪ್ ಅಳತೆಯಲ್ಲಿ ತಗೊಳ್ಳೋದಾದರೆ ಅಕ್ಕಿ ತೊಗೊಂಡಿದ್ರಲ್ಲ ಅದರಲ್ಲಿ ಕಾಲು ಕಪ್ಪು ಶೇಂಗಾ ತೊಗೊಳ್ಳಿ ಅದಾದಮೇಲೆ ಎರಡು ಚಮಚ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಈಗ ನೋಡಿ ಒಂದು ಕಡಾಯಿಗೆ ನಾನು ಕಡಲೆ ಬೀಜ ಹಾಕಿ ಸಣ್ಣ ಉರಿಲಿ ಇದ್ದೀನಿ ತುಂಬ ಜೋರು ಉರಿಲಿ ಹುರ್ಕೋಬೇಡಿ ಯಾಕಂದರೆ ಮೇಲುಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಕಡಲೆ ಬೀಜ ಹಸಿ ಹಸಿ ಉಳಿಯುತ್ತೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ಸಣ್ಣ ಉರಿಲಿ ಚೆನ್ನಾಗಿ ಕಡಲೆ ಬೀಜನ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ನಾನು ಹುರಿದುಕೊಂಡಿರುವಂತಹ ಬೀಜನ ಒಂದು ಪ್ಲೇಟ್ಗೆ ತೆಗೆದು ತನ್ಗಾಗೋಕೆ ಇಡ್ತಾಯಿದ್ದೀನಿ ಅದಾದಮೇಲೆ ಅದೇ ಕಡಾಯಿಗೆ ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಚಿಟ್ಪಟ ಅನ್ನೋವರೆಗೂ ಚೆನ್ನಾಗಿ ಇದ್ದೀನಿ ನೋಡಿ ಚಟ್ ಚಟ್ ಅಂಥೇಳಿ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ತುಂಬ ಕಮ್ಮಿ ಉರಿ ಇಟ್ಕೊಂಡು ಬಿಳಿ ಎಳ್ಳನ್ನು ಹುರ್ಕೊಳ್ಳಿ ಬೇಗನೆ ಹೊತ್ತು ಹೋಗಿಬಿಡುತ್ತೆ ಈಗ ಹುರಿದುಕೊಂಡಿರೋ ಬಿಳಿ ಎಳ್ಳನ್ನು ಒಂದು ಕಪ್ಗೆ ಇದ್ದೀನಿ ನೆಕ್ಸ್ಟು ಇದೇ ಕಡಾಯಿಗೆ ನಾನು ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಅಕ್ಕಿನ ತೊಗೊಳ್ಳಿ ಬಟ್ ನೀವೇನಾದರೂ ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಯೂಸ್ ಮಾಡಿ ಅದಾದಮೇಲೆ ನೀವು ಹುರ್ಕೊಳ್ಳಿ ಯಾಕಂದರೆ ತುಂಬ ಧೂಳು ಧೂಳು ಇರುತ್ತೆ ಆ ಅಕ್ಕಿಲಿ ನೋಡಿ ಈಗ ಕಲರ್ ಚೇಂಜ್ ಆಗೋವರೆಗೂ ನಾನು ಚೆನ್ನಾಗಿ ಸಣ್ಣ ಉರಿಲಿ ಅಕ್ಕಿನ ಹುರ್ಕೊಂಡಿದ್ದೀನಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈಗ ಇದನ್ನು ಕೂಡ ನಾನು ಒಂದು ಪ್ಲೇಟ್ಗೆ ತೆಗೆದು ಅಕ್ಕಿನ ತನ್ನಗಾಗೋಕ್ಕೆ ಬಿಡ್ತಾಯಿದ್ದೀನಿ ಅದಾದಮೇಲೆ ನಾನು ಶೇಂಗಾನ ಇಟ್ಕೊಂಡಿದ್ನಲ್ಲ ಆಲ್ರೆಡಿ ಹುರಿದ್ಕೊಂಡು ಈಗ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಆರಿದ ಮೇಲೇ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ತನ್ಗಾದ ಮೇಲೇ ಸಿಪ್ಪೆ ತೆಗಿತಾಯಿದ್ದೀನಿ ಹಾಗೆ ಈ ಥರ ಕಪ್ಪಿಂದ ಲೈಟಾಗಿ ಪ್ರೆಸ್ ಮಾಡಿದರೂ ಕೂಡ ಸಿಪ್ಪೆ ಚೆನ್ನಾಗಿ ಬಿಚ್ಚುತ್ತೆ ಕಡಲೆ ಬೀಜದ್ದು ಸೊ ನೋಡಿ ಈ ಥರ ನಾನು ಲೈಟಾಗಿ ಪ್ರೆಸ್ ಮಾಡಿ ಕಡಲೆ ಬೀಜದ ಸಿಪ್ಪೆನ ತೆಗಿತಾ ಇದ್ದೀನಿ ಈಗ ಸಿಪ್ಪೆ ಎಲ್ಲ ತೆಗ್ದಾಯ್ತು ಚೆನ್ನಾಗಿ ಕ್ಲೀನಾಗಿ ನಾನು ಕೀರ್ಕೊಳ್ತಾ ಇದ್ದೀನಿ ಮರದಲ್ಲಿ ಈಗ ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡಾಯಿತು ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆಗೆ ತೆಗ್ದಿರೋಂಥ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಹುರಿಗಡಲೆ ಈ ಎರಡನ್ನೂ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ ಉಲ್ಟಾ ತಿರ್ಗಿಸ್ಕೋಬೇಕು ನೋಡಿ ಈ ಥರ ಕಡಲೆ ಬೀಜ ಹುರಿಗಡಲೆ ಎಲ್ಲ ಕಾಣಿಸ್ಬೇಕು ಆ ರೀತಿ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಮೇಲೆ ಒಂದು ಪಾತ್ರೆಗೆ ನಾನು ಮಿಕ್ಸಿಲ್ ಪೌಡ್ರ್ ಮಾಡ್ಕೊಂಡಿರುವಂತಹ ಹುರಿಗಡಲೆ ಮತ್ತು ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ತುರ್ದುಕೊಂಡಿರೋ ಒಣ ಕೊಬ್ಬರಿ ನೆಕ್ಸ್ಟು ನಾನು ಹುರ್ಕೊಂಡಿರೋಂಥ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಆಲ್ರೆಡಿ ನಾನು ಅಕ್ಕಿನ ಹುರಿದ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಡಿ ಚೆನ್ನಾಗಿ ಪೌಡ್ರ್ ಆದರೆ ತಂಬಿಟ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದ್ರ ಜೊತೆ ಎರಡು ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ನೋಡಿ ಸಾನಿಸ್ಕೊಳ್ತಾ ಇದ್ದೀನಿ ಅಂದರೆ ಏನಾದರೂ ದಪ್ಪ ಬಂದಿದ್ದರೆ ಅಕ್ಕಿ ಹಿಟ್ಟು ಸಾನಿಸ್ಕೊಂಡಾದ ಇನ್ನೊಂದು ಸಾರಿ ಬೇಕಾದರೆ ಮಿಕ್ಸಿಲಿ ನಾವು ಪೌಡ್ರ್ ಮಾಡ್ಕೊಬೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ತಂಬಿಟ್ಟನ್ನು ಮಾಡ್ತಾಯಿದ್ರೆ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬರ್ಬೋದು ಸೇರ್ ಲೆಕ್ಕದಲ್ಲಿ ಏನಾದರೂ ಮಾಡ್ತಾಯಿದ್ರೆ ಅಕ್ಕಿ ಹಿಟ್ಟನ್ನು ಆದಮೇಲೆ ನೆಕ್ಸ್ಟು ನಾನು ಪಾಕ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಚೆನ್ನಾಗಿ ಪುಡಿಮ ಇಟ್ಕೊಂಡಿರುವಂತಹ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೆಲ್ಲ ಹಾಕ್ತಿರಲ್ಲ ಅದರ ಅರ್ಧದಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಪಾಕ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಲಿ ಮಾಡ್ಕೊಳ್ಳಿ ಪಾಕನ ಹಾಗೆ ಇದಕ್ಕೆ ಒಂದೆಳೆ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಎಲ್ಲ ಮೇಲೆ ಎರಡು ನಿಮಿಷ ಚೆನ್ನಾಗಿ ಕುದಿಬೇಕಷ್ಟೇ ಪಾಕ ಎರಡು ನಿಮಿಷಕ್ಕಿಂತ ಹೆಚ್ಚು ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೋಡಿ ಎರಡು ನಿಮಿಷ ನಾನು ಚೆನ್ನಾಗಿ ಪಾಕನ ಕುದಿಸ್ಕೊಳ್ತಾ ಇದ್ದೀನಿ ಒಂದೆಳೆ ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಕೆಲವೊಬ್ಬರಿಗೆಲ್ಲ ಒಂದೆಳೆ ಪಾಕ ಮಾಡೋದು ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿರಲ್ಲ ಅಂಥವರೆಲ್ಲ ಆರಾಮಾಗಿ ಈ ದಿಢೀರಂತ ತಂಬಿಟ್ಟು ಉಂಡೆನ ಮಾಡ್ಕೊಬೋದು ಸೊ ಈಗ ನಾನು ಮುಕ್ಕಾಲು ಭಾಗದಷ್ಟು ಪಾಕ ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಂಡು ನೀವು ಉಂಡೆ ಮಾಡ್ಕೊಳ್ಳಿ ಯಾಕಂದರೆ ಒಂದೊಂದು ಸಾರಿ ಗಟ್ಟಿಯಾಗಿ ನೀವು ಮಾಡ್ಕೊಂಬಿಟ್ರೆ ಉಂಡೆ ತನ್ಗಾದಮೇಲೆ ತಿನ್ನೋಕೆ ಬರೋಲ್ಲ ಅಷ್ಟು ಗಟ್ಟಿಯಾಗಿ ಬಿಡುತ್ತೆ ಸೊ ಮೀಡಿಯಮ್ ಆಗಿ ಸಾಫ್ಟಾಗಿ ಇರೋ ಥರ ಹದದಲ್ಲಿ ನೀವು ಕಟ್ಕೊಳ್ಳಿ ತುಂಬ ಗಟ್ಟಿನೂ ಇರಬಾರ್ದು ಉಂಡೆ ಮಾಡ್ಕೋಬೇಕಾದ್ರೆ ತುಂಬ ಮೆತ್ತಗುನೂ ಇರಬಾರ್ದು ಆ ಹದದಲ್ಲಿ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ ಈಗ ಕೈಗೆ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೋರ್ಕೊಂಡು ನೋಡಿ ಇಷ್ಟಿಷ್ಟು ಸೈಜಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ಸೈಜಲ್ಲೂ ಮಾಡ್ಕೊಳ್ತಾ ಇಲ್ಲ ತುಂಬ ಚಿಕ್ಕ ಸೈಜಲ್ಲೂ ಮಾಡ್ಕೊಳ್ತಾ ಇಲ್ಲ ನೋಡಿ ತುಂಬ ಈಸಿಯಾಗಿ ಉಂಡೆ ಬರ್ತಾ ಇದೆ ಏನೂ ಕಷ್ಟದ ಕೆಲಸನೇ ಇಲ್ಲ ಇದರಲ್ಲಿ ನೋಡಿ ಈ ಸೈಜಲ್ಲಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇದು ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು ಅದಾದಮೇಲೆ ನಾನು ನೋಡಿ ಎರಡು ಕೈಗೆ ತುಪ್ಪ ಹಚ್ಕೊಂಡು ಅದೇ ರೀತಿ ನಾನು ಉಂಡೆ ಮಾಡ್ತಾಯಿದ್ದೀನಿ ಬೇಗ ಬೇಗ ಆಗುತ್ತೆ ಈ ರೀತಿ ಎರಡು ಕೈಯಲ್ಲಿ ಉಂಡೆ ಮಾಡೋದ್ರಿಂದ ಇಬ್ಬರು ಮೂರು ಜನ ಲೇಡೀಸ್ ಇದ್ಬಿಟ್ರೆ ಬೇಗ ಬೇಗ ಆಗುತ್ತೆ ಬಟ್ ಒಬ್ಬರೇ ಇದ್ದಾಗ ಮಾತ್ರ ಎರಡು ಕೈಯಿಂದ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಪಾಕ ಕೂಡ ಬೇಗ ಗಟ್ಟಿ ಆಗಲ್ಲ ಸೊ ನೋಡಿ ಈಗ ನಮ್ಮ ರುಚಿ ರುಚಿಯಾದ ತಂಬಿಟ್ಟು ರೆಡಿ ಆಗ್ತಾಯಿವೆ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ನೀವು ಆರಾಮಾಗಿ ಈ ತಂಬಿಟ್ಟನ್ನು ಮಾ ಇಟ್ಕೋಬಹುದು ನಾನು ಮಾಡಿದಂಥ ಬೆಲ್ಲದ ಪಾಕದಲ್ಲಿ ಒಂದು ಲೋಟ ಆದಷ್ಟು ಉಳಿದಿತ್ತು ನೀವು ಅದನ್ನು ಟೀ ಯೂಸ್ ಮಾಡ್ಕೋಬೋದು ಪಾಯಸ ಮಾಡ್ಕೋಬೋದು ಉಂಡೆ ಮಾಡೋವಾಗ ಬೆಲ್ಲದ ಪಾಕನ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡ್ರೇ ಒಳ್ಳೆಯದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹುರಿದ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೀವು ಕೂಡ ಶಿವರಾತ್ರಿ ಹಬ್ಬಕ್ಕೆ ಈ ಸ್ಪೆಷಲ್ ಆದ ಹುರಿದಾಕಿ ತಂಬಿಟ್ಟನ್ನು ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ